प्रदर्शन हिंदी पदों का मोस्टली प्रोत्साह कड़म आगद चपाड़े कड़म आगद प्रश्न अंक पुरुष विभाग पंद मुक्त आगे पुरुष विभाग बहुमान नाकन स्थान पड़ता तम बहुमान स्वीक साकु बारी लेफ्ट कॉर्नर मेले अटैक
ಒಂದು ಬಾರಿ ರೈಟ್ ಕಾರ್ನರ್ಗೆ ಕಿಕ್ ಮಾಡಿದ ಈಗ ಲೆಫ್ಟ್ ಕವರ್ ಮೇಲೆ ಅಟ್ಯಾಕ್ ಮಾಡಿದ ಒಂದು ಕಡೆ ಅಂಜು ನಾಯ್ಕ ಮತ್ತೊಂದು ಕಡೆ ರಕ್ಷಿತ್ ಪೂಜಾರಿ ಇಬ್ಬರು ಆಟಗಾರರು ಸತತವಾಗಿ ಅಂಕಗಳನ್ನು ಗಳಿಸಿಕೊಳ್ಳುವುದರೊಂದಿಗೆ ದಾಳಿಯ ವಿಭಾಗ ಯಶಸ್ಸನ್ನು ಕಾಣ್ತಾ ಇದೆ. ಆದರೆ ಡಿಫೆನ್ಸ್ ಸ್ವಲ್ಪ ಮಟ್ಟಿಗೆ ಎರಡು ತಂಡ ಪಡೆದಲ್ಲಿ ವೀಕಾಗಿರೋದು ಕಾಣ್ತಾ ಇದೆ. ಮತ್ತೊಮ್ಮೆ ಅಂಜು ನಾಯ್ಕ ಯಶಸ್ವಿಯಾಗಿ ತಂಡಕ್ಕೆ ಆಸರೆ ಆಗ್ತಾ ಇದೆ. ಇಪ್ಪತ್ತು ಹದಿಮೂರು ಮತ್ತೊಂದು ಏಳು ಅಂಕಗಳ ಅಂತರ ಮುನ್ನಡೀತಾ ಇರೋದು ಗೊತ್ತಾಗ್ತಾ ಇದೆ. ಆಳ್ವಾಸ್ ತಂಡ ಮುನ್ನಡೆಯಲ್ಲಿ ಮತ್ತೊಮ್ಮೆ ರನ್ನಿಂಗ್ ಹ್ಯಾಂಡ್ ಟಚ್ ನಲ್ಲಿ ಯಶಸ್ವಿಯಾಗಿ ಮನೂರ್ ಅವರನ್ನ ಟಚ್ ಮಾಡುವಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಆಲ್ ಔಟ್ ಅನ್ನು ಪಡೆಯೋಕೆ ಸಾಕಷ್ಟು ಶ್ರಮ ಪಡ್ತಾ ಇದೆ ದಾವಣಗೆರೆ ತಂಡ. ಯಾವುದೇ ಸಂದರ್ಭದಲ್ಲಿ ಆ ಅವಕಾಶವನ್ನ ನೀಡ್ತಾ ಇಲ್ಲ ಆಳ್ವಾಸ್ ತಂಡ. ಒಂದೊಂದೇ ಪಾಯಿಂಟ್ ಅನ್ನು ಪಡ್ಕೊಂತ ಪಂದ್ಯವನ್ನು ನಡೆಸ್ತಾ ಇದೆ. ಇಂತ ಅಂಜು ನಾಯ್ಕ ಕೂಡ ಒಂದೊಂದೇ ಪಾಯಿಂಟ್ ಅನ್ನು ಪಡ್ಕೊಂತ ತಮ್ಮ ತಂಡಕ್ಕೆ ಆಸರೆ ಹಾಕ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ ಆಂದು ಇದೆ, ಟ್ಯಾಕಲ್ ಪಡೆದ್ರೆ ಎರಡು ಅಂಕ ಸಿಕ್ಕಲಿದೆ ಕೂಡ. ಕೊನೆಯ ಒಂದು ಪ್ರಯತ್ನ ಕೂಡ ಮಾಡಿದ್ರು ಆದ್ರೆ ಟ್ಯಾಕಲ್ ನ ಮುಖಾಂತರ ಯಶಸ್ಸು ಸಿಗ್ತಾ ಇರೋದು. ಭರತ್ ಶೆಟ್ಟಿ ದಾಳಿಯ ಜೊತೆಗೆ ಕ್ಯಾಚಿಂಗ್ ವಿಭಾಗದಲ್ಲಿ ಕೂಡ ಒಂದು ಒಳ್ಳೆ ಬ್ಲಾಕ್ ಅನ್ನ ತೆಗೆದುಕೊಳ್ಳೋದ್ರ ಮುಖಾಂತರ ಪಾಯಿಂಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಎರಡಂಕ ಸಿಗ್ತಾ ಇದೆ ಸೂಪರ್ ಟ್ಯಾಕಲ್ ಕಾರಣದಿಂದಾಗಿ. ಇಪ್ಪತ್ಮೂರು ಮತ್ತು ಹದಿಮೂರು ಹತ್ತು ಅಂಕಗಳ ಅಂತರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಆಲೌಟ್ನ ಪ್ರೀತಿಯಿಂದ ಹೊರಬಂದಿರುವ ಆಳ್ವಾಸ್ ತಂಡ ಈಗಾಗಲೇ ಅವರ ಪಾಳಿಯಲ್ಲಿ ಐದು ಜನ ಬಲಿಷ್ಠ ಆಟಗಾರರನ್ನ ನಾವು ನೋಡಬಹುದು. ಹಾಗೇನೆ ಇಪ್ಪತ್ನಾಲ್ಕು ಮತ್ತು ಹದಿಮೂರು ಹನ್ನೊಂದು ಅಂಕಗಳ ಅಂತರ ಇಂದ್ರಾಳಿ ತಂಡದ ಮೇಲೆ ವಿಶ್ವರಾಜ್ ದಾಳಿ ವಿಭಾಗದಲ್ಲಿ